ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ವಾರ್ತೆ ಧ್ವನಿವಾಹಿನಿಯ ಮುಖಾಂತರ ನಿಮ್ಮನ್ನು ಸಂಧಿಸಲು ತುಂಬ ಇಷ್ಟಪಡುತ್ತೇನೆ. ಇವತ್ತು ನನ್ನ ಸಂದೇಶದ ಒಂದು ಶಿರೋನಾಮೆ ಏನೆಂದರೆ, ನಕಾರಾತ್ಮಕ ಆಲೋಚನೆಗಳ ವಿರುದ್ಧ ಹೋರಾಡಿ. ನಕಾರಾತ್ಮಕ ಆಲೋಚನೆಗಳು ಯಾವ ರೀತಿ ಒಬ್ಬ ಮನುಷ್ಯನನ್ನು ಆಕ್ರಮಣ ಮಾಡುತ್ತೆ ಅಂದರೆ, ಮೊದಲು ಆತಂಕ ಆಂಗ್ಸೈಟಿ, ಎರಡನೇದು ಒತ್ತಡ, ಮೂರನೇದು ಖಿನ್ನತೆ ಡಿಪ್ರೆಷನ್, ನಾಲ್ಕನೇದು ದುಃಖ ಸ್ಯಾಡ್ನೆಸ್ ಯಾವಾಗಲೂ ದುಃಖದಲ್ಲಿರೋದು, ಐದನೇದು ಅಭದ್ರತೆ ಇನ್ಸೆಕ್ಯೂರಿಟಿ. ಎರಡು ಕೊರಿಯಂತ ಹತ್ತು ಐದೆಳತ್ತೆ ನಾವು ವಿತರ್ಕಗಳನ್ನು ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲುಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ಸೆರೆ ಹಿಡಿದು, ಎಲ್ಲ ಯೋಚನೆಗಳು ಕ್ರಿಸ್ತನಿಗೆ ವಿಧೇಯರಾಗುವಂತೆ, ವಿಧೇಯತೆಯಿಂದ ವಿಧೇಯರಾಗುವಂತೆ ಏನ್ಮಾಡ್ತೀವಿ, ಸೆರೆ ಹಿಡಿದು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ನೀವು ತಿಳ್ಕೋಬೇಕು, ಈ ಒಂದು ನಕಾರಾತ್ಮಕ ಆಲೋಚನೆಗಳು ಅಪಾಯದ ಒಂದು ಚಟವಾಗಿದೆ. ಇದರಿಂದ ನೀವು ಹೊರಬರಬೇಕು ಅಂದರೆ ತಕ್ಷಣ ಆಗುವಂಥದ್ದಲ್ಲ ಪ್ರಿಯರೇ, ಸಮಯವೂ ಮತ್ತು ನೀವು ಅದರಲ್ಲಿ ತರಬೇತಿ ಪಡಿಬೇಕಾಗತ್ತೆ. ಯಾರ ಮುಖಾಂತರ? ಹೋಲಿ ಸ್ಪಿರಿಟ್ ಮುಖಾಂತರ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಮೊದಲು ಇದರಿಂದ ಹೊರಬರಬೇಕಾದರೆ ದೇವರ ವಚನವನ್ನು ನಮ್ಮ ಮನಸ್ಸಿಗೆ ಏನು ಮಾಡಬೇಕು, ಪೋಷಿಸಬೇಕು, ಉಣಪಡಿಸಬೇಕು. ಯಾರು ಎಲ್ಲ ಈ ಒಂದು ನಕಾರಾತ್ಮಕ ಆಲೋಚನೆಗಳನ್ನು ತಿರಸ್ಕರಿಸಿ ನಡೆಯುವವರಿರ್ತೀರೋ, ಎಲ್ಲ ಕೆಟ್ಟ ಅಭ್ಯಾಸಗಳು ದುರಭ್ಯಾಸಗಳೆಲ್ಲ ನಿಮ್ಮ ಜೀವಿತದಿಂದ ಏನಾಗಬೇಕು, ಮುರಿದೋಗಬೇಕು. ಒಳ್ಳೆ ಅಭ್ಯಾಸಗಳನ್ನು ನಾವೇನು ಮಾಡಬೇಕು, ರೂಢಿಸಿಕೊಳ್ಳೋರಾಗಿರಬೇಕು ಪ್ರಿಯರೇ. ಕರ್ತನ ನಾಮಕ್ಕೆ ಸ್ತೋತ್ರ. ಮತ್ತು ನಿಮ್ಮ ಈ ಒಂದು ನಕಾರಾತ್ಮಕ ಆಲೋಚನೆಗಳನ್ನು ಎದುರಿಸಲು ಸಿದ್ಧರಿರಬೇಕು. ಸೈತಾನನ ಒಂದು ತಂತ್ರ ಏನಂದರೆ, ನಮ್ಮನ್ನು ಈ ಒಂದು ನೆಗೆಟಿವ್ ಥಾಟ್ಸಲ್ಲಿ ಇಡೋಕ್ಕೋಸ್ಕರ ಅವನ ಕೆಲಸನೇ ಇಷ್ಟು, ನಕಾರಾತ್ಮಕ ಆಲೋಚನೆಗಳನ್ನು ನಮಗೆ ಹಾಕಿ ಏನು ಮಾಡ್ತಾನೆ, ನಮಗೆ ವಿರುದ್ಧವಾಗಿ ಯುದ್ಧ ಮಾಡುವನಾಗಿರ್ತಾನೆ. ಆದರೆ ವಚನಗಳು ಏನು ಹೇಳುತ್ತೆ ನಾವು ನೋಡ್ಕೊಂಡು ಹೋಗೋಣ ಪ್ರಿಯರೇ. ಯೋಹಾನ ಹತ್ತು ಹತ್ತು ಹೇಳ್ತದೆ, ಕಳ್ಳನ್ನು ಕದ್ದುಕೊಳ್ಳುವುದಕ್ಕೆ, ಯಾರು ಕಳ್ಳ, ಸೈತಾನನು, ಕೊಯ್ಯುವುದಕ್ಕೆ ಹಾಳು ಮಾಡುವುದಕ್ಕೆ ಬರುತ್ತಾನೆ. ಅಂದರೆ ನಮ್ಮ ಲೈಫ್ನ ಹಾಳು ಮಾಡಬೇಕು ಅವನಷ್ಟೇ. ಇಂಥ ಎಲ್ಲ ನೆಗೆಟಿವ್ ಅಂದರೆ ನಕಾರಾತ್ಮಕ ಒಂದು ಆಲೋಚನೆ ತುಂಬಿ ನಮ್ಮ ಲೈಫ್ನ ದೇವರಿಂದ ದೂರ ಮಾಡಿ ನಾಶ ಮಾಡೋದಕ್ಕೆ ಬರ್ತಾನೆ ಪ್ರಿಯರೇ. ಸ್ವಾಮಿ ಹೇಳ್ತಾರೆ, ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಆ ಸಮೃದ್ಧಿ ಜೀವ ಎಲ್ಲಿ ಸಿಗುತ್ತೆ ಅಂದರೆ ವಚನದ ಮುಖಾಂತರ ಆತನ ಸನ್ನಿಧಿಗೆ ಬರುವಂಥ ಕಾರ್ಯ. ಇದನ್ನು ರೂಢಿಸ್ಕೊಳ್ಳಿ ಪ್ರಿಯರೇ. ಮತ್ತು ಒಂದು ಪೇತ್ರ ಐದನೇ ಅಧ್ಯಾಯ ಏಳನೇ ವಚನ ನೋಡುವ. ಇಲ್ಲೇನು ಹೇಳುತ್ತೆ ನೋಡಿ, ಒಂದು ಪೇತ್ರ ಐದನೇ ಅಧ್ಯಾಯ ಏಳನೇ ವಚನ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಯಾವಾಗ ನಮ್ಮ ಚಿಂತನೆಗಳು ಈ ಹೋರಾಟಗಳನ್ನು ಆತನ ಮೇಲೆ ಹಾಕೋದಿಲ್ವೋ, ಇಂಥ ಒಂದು ನೆಗೆಟಿವ್ ಅಂದರೆ ನಕಾರಾತ್ಮಕ ಒಂದು ನಕಾರಾತ್ಮಕ ಆಲೋಚನೆಗಳು ನಮ್ಮನ್ನು ಆಳುವಂಥದ್ದಾಗಿರುತ್ತೆ ಪ್ರಿಯರೇ. ಅಂಥ ಸಮಯದಲ್ಲಿ ಏನೇ ಬಂದು ಲಾರ್ಡ್ ಹೆಲ್ಪ್ ಮಿ ಅಂತ ನಾನು ಕೇಳಬೇಕಾದ್ರೆ, ಸಹಾಯ ಮಾಡು ಅಂತೇಳಿ ನಮ್ಮ ಇದನ್ನು ಒಪ್ಪಿಸ್ಬೇಕಾದ್ರೆ ಈ ಥರ ಆಗ್ತಾಯಿದೆ ಅಂತ ಹೇಳಬೇಕಾದ್ರೆ, ಆತನು ನಮಗೋಸ್ಕರ ಚಿಂತಿಸುವನಾಗಿರ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಏಳು ಎಂಟು ಹೇಳುತ್ತೆ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ಅಂದರೆ ಸ್ವಸ್ಥ ಚಿತ್ತರಾಗಿ ಸೆಲ್ಫ್ ಕಂಟ್ರೋಲ್ ಇರಬೇಕು, ಮತ್ತು ಎಚ್ಚರವಾಗಿ ಪಾಲಿಸೋರಾಗಿರಬೇಕು. ಇದನ್ನೆಲ್ಲ ಮೇಲ್ಗೊಳ್ಬೇಕು ಅಂದರೆ ನಾವು ಸ್ವಸ್ಥ ಚಿತ್ತರು ಮತ್ತು ಪ್ರಾರ್ಥನೆ ಜೀವಿತ ಬಲವಾಗಿರಬೇಕು ಪ್ರಿಯರೇ. ಆವಾಗ ಒಂಬತ್ತನೇ ವಚನ ಹೇಳುತ್ತೇನೆ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಆವಾಗ ನಾವು ಎದುರಿಸಬೇಕಾದ್ರೆ ಈ ಎಲ್ಲ ನಕಾರಾತ್ಮಕ ಆಲೋಚನೆಗಳು ನಮ್ಮನ್ನು ಬಿಟ್ಟು ಓಡುವಂಥದ್ದಾಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಯೋಹಾನ ನಾಲ್ಕು ನಾಲ್ಕನ ಓದಬೇಕಾದ್ರೆ ಏನು ಹೇಳ್ತೇಳಿ, ಈ ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವವನು ಹೆಚ್ಚಿನವನಾಗಿರುವುದರಿಂದ ಈ ಲೋಕದ ಸುಳ್ಳು ಪ್ರವಾದಿಗಳನ್ನು ನಾವು ಜಯಿಸಿದ್ದೇವೆ. ಅದೇ ರೀತಿಯಾಗಿ ರೋಮ 8:31 ನೋಡುವ, 8:31 ಹೇಳುತ್ತೆ, ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ದೇವರು ನಮ್ಮ ಕಡೆ ಇರಬೇಕಾದ್ರೆ ಇಂಥದನ್ನೆಲ್ಲ ಯಾರು ನಮ್ಮನ್ನು ಎದುರಿಸೋಕ್ಕಾಗೋದಿಲ್ಲ, ಇದನ್ನು ತಂದೊಡ್ಡೋದಕ್ಕಾಗೋದಿಲ್ಲ. ದೇವರು ನಮಗೆ ಸಹಾಯದ ಹಸ್ತನಾಗಿರ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ.
37 ವಚನದಲ್ಲಿ ಅದೇ ಅಧ್ಯಾಯದಲ್ಲಿ, ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ, ಪೂರ್ಣ ಜಯಶಾಲಿಗಳಾಗುತ್ತೇವೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯು ಆರ್ ದ ವಿನ್ನರ್. ನೀವು ಗೆದ್ದಿರುವಂಥವರು. ಯೇಸುವಿನ ಹೆಸರಿನಲ್ಲಿ, ಆತನ ವಚನದಲ್ಲಿ ಗೆಲ್ಲುವವರಾಗಿರ್ತೀರಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯಾವ ರೀತಿ ನಕಾರಾತ್ಮಕ ಆಲೋಚನೆಗಳನ್ನು ಜಯಿಸುವುದು? ಯಾಕೋಬ 4:7 ಹೇಳುತ್ತೆ, ಏನೇಳುತ್ತೆ? ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಅಂದರೆ ಇದನ್ನು ಎದುರಿಸಬೇಕಂದ್ರೆ ಇಂಥ ಚಿಂತನೆಗಳು ಇದೆಲ್ಲ ಯಾರಿಂದ ಬರುತ್ತೆ? ಕೆಡುಕನಿಂದ ಬರುತ್ತೆ, ಕಳ್ಳನಿಂದ ಬರುತ್ತೆ. ಎಚ್ಚರ ವಹಿಸಿ ಅವನನ್ನು ಎದುರಿಸಿ ನಿಲ್ಲಿ. ವಚನದಲ್ಲಿ ಅವನು ಬಿಟ್ಟು ಓಡೋಗ್ತಾನೆ ಅಂತ ವಚನ ಹೇಳ್ತಾ ಇದೆ ಪ್ರಿಯರೇ. ಮತ್ತು ಪಾಪಕ್ಕೆ ಪ್ರೇರೇಪಿಸುವ ಕಾರ್ಯಗಳನ್ನು ಅವಾಯ್ಡ್ ಮಾಡಿ, ಅದು ನಿಮ್ಮ ಜೀವಿತವನ್ನು ಹಾಳದೇ ಇರಂಗೆ ತಡೀರಿ. ಕರ್ತನನ್ನು ಕ್ಷಮೆಯಾಚಿಸಿ ಹೊಸ ಬಲದಿಂದ ನಕಾರಾತ್ಮಕ ಆಲೋಚನೆಗಳನ್ನು ಜಯಿಸಿರಿ ಪ್ರಿಯರೇ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ರೋಮ 12:21 ಹೇಳುತ್ತೆ, ಅಲ್ಲಿ ಹೇಳುತ್ತೆ ಪ್ರಿಯರೇ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಕರ್ತನ ನಾಮಕ್ಕೆ ಸ್ತೋತ್ರ ಅಂದರೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಅಂತ ಹೇಳುತ್ತೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಯಾವ ರೀತಿ ಈ ನಕಾರಾತ್ಮದ ಆಲೋಚನೆಗಳನ್ನು ನಿಲ್ಲಿಸಬಹುದು? ಪ್ರಾರ್ಥನೆ ಮತ್ತು ಉಪವಾಸದಿಂದ, ವಾಕ್ಯವನ್ನು ಧ್ಯಾನಿಸುವುದರಿಂದ ಪ್ರಿಯರೇ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ನಕಾರಾತ್ಮದ ಆಲೋಚನೆಗಳು ಯಾವ ರೀತಿ ಬರುತ್ತವೆ ಪ್ರಿಯರೇ? ಯಾವ ರೀತಿ ಬರುತ್ತೆ ಅಂದರೆ ದೂರು ಹೇಳುವುದರಿಂದ. ಇದೊಂದು ಅಭ್ಯಾಸ. ಅವರು ನಮ್ಮ ಮೇಲೆ ಏನಾದ್ರು ಬೇರೆ ಹೇಳೋದಕ್ಕೆ ಮುಂಚೆ ನಾವು ಅವ್ರ ಬಗ್ಗೆ ಹೇಳ್ಬಿಟ್ಟಿರ್ತೀವಿ. ಮತ್ತು ಹೀಯಾಳಿಸುವುದರಿಂದ, ಇನ್ನೊಬ್ಬರು ನಾವು ಹೀಯಾಳಿಸಬೇಕಾದ್ರೆ ಈ ಒಂದು ನಕಾರಾತ್ಮಕ ಆಲೋಚನೆಗಳು ಇದರಿಂದ ಬರುವಂಥದ್ದಾಗಿದೆ. ಹೀಯಾಳಿಸುವಂಥದ್ದರ ಮೂಲಕ ನಮ್ಮ ಜೀವಿತದಲ್ಲಿ ಒಂದು ದುರಂತ ನಡೆದೋಗಿರುತ್ತೆ. ಆವಾಗೇನಾಗುತ್ತೆ, ಈ ನಕಾರಾತ್ಮಕ ಚಿಂತೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ ಆ ದುರಂತದಿಂದ. ಯಾಕೆ ಈ ನಕಾರಾತ್ಮಕ ಆಲೋಚನೆಗಳು ಚಿಂತನೆಗಳು ನಮ್ಮನ್ನು ಕಾಡುತ್ತೆ ಅಂದರೆ, ಮಾನಸಿಕವಾಗಿ ಕೆಲವು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಜರುಗಿರುತ್ತೆ, ಅದರಿಂದ ಬರುವಂಥ ಒಂದು ಕಾರ್ಯವಾಗಿರುತ್ತೆ ಪ್ರಿಯರೇ. ಪ್ರಿಯರಲ್ಲಿ 2 Timothy 1:7 ಹೇಳುತ್ತೆ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಭಯದ ಆತ್ಮವಲ್ಲ. ಇಂಗ್ಲೀಷ್ ಚೆನ್ನಾಗಿ ಹೇಳುತ್ತೆ, ಇಸ್ ಗಿವನ್ ಅಸ್ ದ ಸ್ಪಿರಿಟ್ ಆಫ್ ಲವ್, ಪವರ್ ಅಂಡ್ ಸೌಂಡ್ ಮೈಂಡ್. ಪ್ರೇಯರ್ ಮಾಡಿ, ನನಗೆ ಸೌಂಡ್ ಮೈಂಡ್ ಬೇಕು ಅಂದರೆ ಭಯದ ಆತ್ಮವಲ್ಲ, ನನಗೆ ಶಿಕ್ಷಣದ ಆತ್ಮ ಬೇಕು, ಬಲ ಬೇಕು ದೇವರದು, ಪ್ರೀತಿ ಬೇಕು ಕ್ರಿಸ್ತನದು ಅಂತ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ದೇವರ ಬಲದಿಂದ ನಿಮ್ಮನ್ನು ತುಂಬಿಸುವನಾಗಿರ್ತಾನೆ. ಮತ್ತು ಈ ಒಂದು ನಕಾರಾತ್ಮಕ ಆಲೋಚನೆಗಳು ನಮ್ಮಯ ಜೀವಿತದಿಂದ ಹೊರಬರಬೇಕಾದರೆ ಫಿಲಿಪ್ಪಿ 4:6 ಏನು ಹೇಳುತ್ತೆ ನೋಡುವ. ಪ್ರಿಯರಲ್ಲಿ ಹೇಳುತ್ತೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆಯನ್ನು, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಇದಕ್ಕಿಂತ ಶ್ರೇಷ್ಠವಾದ ಒಂದು ಸೌಭಾಗ್ಯ ಬೇಕು ಪ್ರಿಯರೇ? ನಿಮ್ಮ ಮನಸ್ಸನ್ನು ದೇವರ ವಚನದಲ್ಲಿ ಕಾದುಕೊಳ್ಳಿರಿ. 1 Johannes 4:18 ಏನು ಹೇಳುತ್ತೆ ಅಂದರೆ, ಅಲ್ಲಿ ಹೇಳುತ್ತೆ, ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ. ಹೆದರಿಕೆ ಯಾಕೆ ಬರುತ್ತೆ ಹೇಳಿ ಪ್ರಿಯರೇ? ಈ ಎಲ್ಲ ನಕಾರಾತ್ಮಕ ಈ ಚಿಂತನೆಗಳು ನಮ್ಮನ್ನು ಆವರಿಸ್ಕೊಂಡಾಗ ಹೆದರಿಕೆ ಉಂಟಾಗ್ಬಿಡುತ್ತೆ. ಫಿಯರ್, ಅದೊಂದು ಸ್ಪಿರಿಟ್, ಅದೊಂದು ದುರಾತ್ಮ. ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ. ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಹೆದರಿಕೆ ಇದ್ದಾಗ ಯಾತನೆ ಇರುತ್ತಂತೆ. ಇಲ್ಲಿ ಹೇಳುತ್ತೆ, ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. 19 ಹೇಳುತ್ತೆ, ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ನಾನು ಹೇಳಲ್ಲ, ಈ ಪ್ರೀತಿಯಿಂದ ಕೆಳಗೆ ಬಂದಿರೋದಕ್ಕೋಸ್ಕರನೇ ಈ ಯಾತನೆ ಅಂದರೆ ನೆಗೆಟಿವ್ ಥಾಟ್ಸ್, ನಕಾರಾತ್ಮಕ ಆಲೋಚನೆಗಳು ನಮ್ಮನ್ನು ಕಾಡ್ತಾ ಇರ್ತವೆ ಪ್ರಿಯರೇ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಹೇಳ ಪ್ರಿಯರೇ, ಯಾವಾಗಲೂ ಸಕಾರಾತ್ಮಕ ಮಾತುಗಳು ನಿಮ್ಮ ಬಾಯಿಂದ ಬರಲಿ. ಒಳ್ಳೆ ಮಾತುಗಳು ಬರಲಿ. ನಾನು ಚೆನ್ನಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ಆಶೀರ್ವಿಸಲ್ಪಟ್ಟಿದ್ದೇನೆ, ಯಾರು ನನ್ನನ್ನು ಎದುರಿಸಲು ಸಾಧ್ಯವಿಲ್ಲ, ಯಾಕೆಂದರೆ ದೇವರು ನನ್ನ ಕಡೆ ಇದ್ದರೆ
ನನ್ನನ್ನು ಎದುರಿಸಲು ಯಾವ ಆಯುಧವೂ ಜಯಿಸದು. ಅದೇ ರೀತಿಯಾಗಿ ಕ್ರಿಸ್ತನು ನನ್ನೊಳಗಿದ್ದಾನೆ, ಪವಿತ್ರಾತ್ಮನು ನನ್ನ ಮೇಲಿದ್ದಾನೆ. ಎಲ್ಲ ಶುಭದ ಮಾತುಗಳನ್ನು ಅಂದರೆ ಸಕಾರಾತ್ಮಕ ಅಂದರೆ ಪಾಸಿಟಿವ್ ಮಾತುಗಳನ್ನು ಆಡಿ. ಮತ್ತು ಪ್ರಿಯರೇ, ಯೇಸುವಿನ ರಕ್ತದಿಂದ, ವಾಕ್ಯದಿಂದ, ಪ್ರಾರ್ಥನೆಯಿಂದ, ಪರಿಶುದ್ಧ ಸಂಘದಿಂದ ಈ ಎಲ್ಲ ನಕಾರಾತ್ಮಕ ಆಲೋಚನೆಗಳನ್ನು ನೀವು ಏನು ಮಾಡ್ತೀರಾ, ಹೊರ ಹಾಕ್ತೀರಾ ಮತ್ತು ಜಯಿಸುವವರಾಗಿರ್ತೀರಾ, ಆಶೀರ್ವಾದವಾಗಿರ್ತೀರಾ. ಪ್ರಿಯರೇ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಪ್ರಿಯರೇ, 1 ಯೋಹಾನ 2:3 ಹೇಳುತ್ತೆ, ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಆತನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕಾದರೆ ಈ ಎಲ್ಲ ನಕಾರಾತ್ಮಕ ಮಾತುಗಳನ್ನು ಅಂದರೆ ನೆಗೆಟಿವ್ ಥಾಟ್ಸನ್ನು ಜಯಿಸುವವರಾಗಿರ್ತೇವೆ. ನೀವು ಜಯಿಸಿರುವವರು ಕ್ರಿಸ್ತನ ರಕ್ತದಲ್ಲಿ ನಿಮ್ಮ ಮನಸ್ಸನ್ನು ಮುಚ್ಚಿಮರೆ ಮಾಡಿಕೊಳ್ಳಿ. ತಲೆಯಿಂದ ಕಾಲು ಅಂಗಾಲಿನವರೆಗೂ ನಿಮ್ಮ ಶರೀರದ ಒಂದೊಂದು ಅಂಗಾಂಗಗಳನ್ನು ಯೇಸುವಿನ ರಕ್ತದಲ್ಲಿ ಮುಚ್ಚಿ ಮರೆ ಮಾಡಿಕೊಂಡು ಕಾಯ್ದುಕೊಳ್ಳಿರಿ. ಆವಾಗ ಇದನ್ನೆಲ್ಲ ಸುಲಭವಾಗಿ ಜಯಿಸುವವರಾಗಿರ್ತೀರಾ. ಮಹಿಮೆ ಯೇಸು ಒಬ್ಬನಿಗೆ ಮಾತ್ರ ಆಗಲಿ. ಯಾಕಂದ್ರೆ ಆತನ ಒಂದು ದೈವಿಕ ಸಮಾಧಾನ ನಿಮ್ಮನ್ನು ಆಳಲಿ, ಆವರಿಸಿಕೊಳ್ಳಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯರೇ, ಆಮೆನ್.